ಇದು ಅವರ ಸಮುದಾಯದಿಂದ ಸನ್ಮಾನ ಸಮಾರಂಭ ಹೊಸದಾಗಿ ಸರ್ಕಾರ ಮಂತ್ರಿಗಳು ಶಾಸಕರು ನಿಮ್ಗೂ ಕೂಡ ಮಾಡಿದ್ರೆ ನಮಗೆ ನಾವು ಯಾವಾಗ ಅಧಿಕಾರಕ್ಕೆ ಬಂದಾಗ ಈಗ ಮಾಡಿದಾರೆ ಅಂತ ಅದಕ್ಕೆ ಏನು ವಿಶೇಷ ಏನಾದ್ರು ನಿಮ್ಗೆ ಕಂಡು ಬಂದ ಏನು ಲೋಕಸಭಾ ಚುನಾವಣೆ ತಯಾರಿ ಅಂತ ಲೋಕಸಭಾ ಚುನಾವಣೆ ಇಲ್ಲ ಲೋಕಸಭಾ ಚುನಾವಣೆ ಇನ್ನು ದೂರಿದೆ ಅವರು ಕೂಡ ಅವರು ಬಹಳ ದಿನದಿಂದ ನಮ್ಮ ಸಮುದಾಯದಿಂದ ಇವತ್ತು ಸಂಡೇ ಎಲ್ಲರೂ ಬಂದಿರ್ತಾರೆ ಜಿಲ್ಲೆ ಅವರು ಒಂದು ಎಲ್ಲರೂ ಸನ್ಮಾನ ಮಾಡ್ತೀವಿ ನಮ್ಮ ಸಮಸ್ಯೆಗಳು ಏನಾದರೂ ಹೇಳ್ಕೊಳ್ತೀವಿ ಅಂತ ಹೇಳಿದರು ಅಷ್ಟ ಕಾರ್ಯಕ್ರಮ ಅದನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ ಸರ್ ಈಗ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಆದಂತಹ ಕೆಲವೊಂದಿಷ್ಟು ಈ ಕೋವಿಡ್ ಹಗರಣ ಆಗಿರ್ಬೋದು ಇಂಥ ಹಗರಣಗಳನ್ನು ಸರ್ಕಾರ ಈಗ ತನಿಖೆಗೆ ಅಷ್ಟು ಅಂತ ಸೊ ಏನು ಹೇಳ್ತೀವಿ ಮಾಡಲೇಬೇಕು ಯಾಕಂದ್ರೆ ನಾವೇ ಅದಕ್ಕೆ ಡಿಮಾಂಡ್ ಮಾಡಿದ್ರಲ್ಲ ಹಿಂದೆ ಬೊಮ್ಮಾಯಿ ಸರ್ಕಾರಕ್ಕೆ ನಾವು ಡಿಮಾಂಡ್ ಮಾಡಿದ್ವಿ ಕೋವಿಡ್ದಲ್ಲಿ 10 ರೂಪಾಯಿ ಸಿಗೋದನ್ನ 100 ರೂಪಾಯಿ ಖರೀದಿ ಮಾಡಿದ್ದಾರೆ 100 ರೂಪಾಯಿದು 1000 ರೂಪಾಯಿ ಖರೀದಿ ಮಾಡಿದ್ರೆ ನಾವೇ ಅಲಿಗೇಷನ್ ಮಾಡಿದ್ವಿ ಸೊ ಈಗ ಅದು ಮಾಡೋದು ಸೂಕ್ತ ಈಗ ಸಾಕಷ್ಟು ಜನರು ಹಾಳಿದೆ ಅದನ್ನ ಲಿಮಿಟ್ ಮೀರಿ ಇದೆ ಇನ್ನೇನು ತನಿಖೆ ಆದ್ಮೇಲೆ ಗೊತ್ತಾಗ್ಬೋದು ಆದ್ರೆ ಇದ್ದದ್ ಮಾತ್ರ ಜಾಸ್ತಿ ಏನ್ ಸರ್ಕಾರನ ಇನ್ವಾಲ್ವ್ ಆಗಿತ್ತಾ ಅಥವಾ ಸಚಿವರು ಇನ್ವಾಲ್ವ್ ಆಗಿತ್ತಾ ಮೇಲ್ನೋಟಕ್ಕೆ ಸರ್ ಕೆಲವರು ಆಗಿ ಆಗ್ತಾರೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಮಂತ್ರಿಗಳು ಇದ್ದೇ ಇರ್ತಾರೆ ಅಧಿಕಾರಿಗಳು ಇದ್ದೇ ಇರ್ತಾರೆ ಸಂಪೂರ್ಣ ತನಿಖೆ ಆದ್ಮೇಲೆ ಗೊತ್ತಾಗ್ತದೆ ಎಂತದೇ ಒತ್ತಡ ಬಂದ್ರು ಕೂಡ ಈ ತನಿಖೆ ವಿಚಾರ ಬೇರೆ ಬೇರೆ ಎಸ್ ಐ ಟಿಗಳನ್ನ ಮಾಡ್ತಿದ್ದಾರೆ ಲೋಕಾಯುಕ್ತ ಹೋಗ್ತಾ ಇದೆ ಅಧಿಕಾರಿಗಳ ಹಂತದಲ್ಲಿ ವಿಚಾರಣೆ ಆಗ್ತಾ ಇದೆ ವರದಿ ಬಂದ ಮೇಲೆ ಅದಕ್ಕೂ ಫೈನಲ್ 40% ಕಮಿಷನ್ ಆರೋಪ ಮಾಡ್ಕೊಂಡ್ ಬರ್ತಾ ಇದ್ರಿ ಅದಕ್ಕೆ ಈಗ ಈ ಒಂದು ತನಿಖೆನ ಉತ್ತರ ನಮ್ ಡ್ಯೂಟಿ ಅದ್ ಮಾಡ್ಲೇಬೇಕು ಯಾಕಂದ್ರೆ ಆರೋಪ ಮಾಡೋದ್ ನಾವು ನಮ್ ಕಡೆ ಅಧಿಕಾರ ಇದೆ ಅದನ್ನ ಒಂದು ಹಂತಕ್ಕೆ ಹೋಗಿ ನಮ್ ಜವಾಬ್ದಾರಿ ಸರ್ ಹಿಂದಿನ ಸರ್ಕಾರದಲ್ಲಿ ಆರೋಗ್ಯ ಇಲಾಖೆ ಸಚಿವರಾಗಿ ಸುಧಾಕರ್ ಅವರೇ ಇದ್ರು ಈ ಸುಧಾಕರ್ ಅವರು ಕಾಂಗ್ರೆಸ್ ಬರ್ತೀನಿ ಅಂತಂದ್ರೆ ಇಲ್ಲ ಬಂದ್ರೆ ಅದ್ರ ತನಿಖೆ ಆಗ್ಲೇಬೇಕು ಬರ್ದು ಬರ್ದು ಎರಡನೇದು ಸರ್ಕಾರ ಕರ್ಕೊಂಡು ಬರೋಕೆ ಕೆಲವೊಂದಿಷ್ಟು ತಂತ್ರಗಾರಿಕೆಗಳು ನಡೀತಾ ಇದಾವೆ ಅದ್ರೊಳಗೆ ಇದು ಒಂದು ಸೇರ್ತಾ ಏನ್ ಅವ್ರ ಕರ್ಕೊಂಡು ಬರೋಕೆ ಎಮ್ ಎಲ್ ಎ ಇದ್ರೆ ಮಾಡ್ತಾರೆ ಅಥವಾ ಅಲ್ಲಿ ಮಂತ್ರಿ ಇದಾರೆ ಮಾಡ್ತಾರೆ ಏನಿಲ್ಲಲ್ಲ ಮಾಜಿ ಅವರು ಇನ್ನು ಬಹಳ ಚೆನ್ನಮ್ಮ ತನಿಖೆ ಒಬ್ಬರ ಮೇಲೆ ಜಲಸಂಪನ್ಮೂಲ ಇಲಾಖೆ ಸೇರಿದಂತೆ ಕೆಲವೊಂದಿಷ್ಟು ಇಲಾಖೆಗಳಲ್ಲಿ ಮಂತ್ರಿಗಳು ಅವರು ಡಿಸಿಷನ್ ತಗೋಬೇಕು ಯಾಕಂದ್ರೆ ಅವರು ಜವಾಬ್ದಾರಿ ತಗೊಂಡು ತನಿಖೆ ಮಾಡಿಸ್ತಾರೆ ಲೋಕಸಭೆ ಚುನಾವಣೆ ಯಾವ ರೀತಿ ತಯಾರಿ ನಡೀತಾ ಇದೆ ಸರ್ ಇನ್ನು ಮಾಡಿದ್ವಿ ಈಗಾಗಲೇ ಮಾಡ್ತಾ ಇದ್ವಿ ಹಲವಾರು ಕಾರ್ಯಕ್ರಮ ಘೋಷಣೆ ಮಾಡಿದ್ವಿ ಅದು ಪಾರ್ಟ್ ಆಫ್ ದ ಚುನಾವಣೆ ಮಾಡ್ತಾ ಇದ್ವಿ ಅಂತ ಮಾಡ್ತಾ ಇದ್ವಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಬರ್ತಾರೆ ರಾಜಕೀಯಕ್ಕೆ ಸಕ್ರಿಯ ರಾಜಕಾರಣಕ್ಕೆ ಬಗ್ಗೆ ಚರ್ಚೆ ಮಾಡ್ಬೇಕಾಗಿಲ್ಲ ಕೇಂದ್ರ ಮಂತ್ರಿಗಳೆಲ್ಲ ಭೇಟಿ ಆಗ್ತಾರೆ ಎಲ್ಲ ಹೌದು ಅವ್ರಿಗೆ ಜವಾಬ್ದಾರಿ ಕೊಟ್ಟಿದೆ ಸರ್ಕಾರ ಅವ್ರಿಗೆ ದಿಲ್ಲಿಯಲ್ಲಿ ಇರುವಂತ ರಾಜ್ಯ ಸರ್ಕಾರದ ಕೆಲಸಗಳನ್ನ ನೋಡ್ಲಿಕ್ಕೆ ಒಪ್ಪಿಸ್ತಾರೆ ಹೇಗೆ ಎಲ್ಲ ಮಂತ್ರಿಗಳನ್ನ ಭೇಟಿ ಆಗ್ತಾರೆ ನಮ್ಮ ಪೆಂಡಿಂಗ್ ಫೈಲ್ ಅನ್ನ ಕ್ಲಿಯರ್ ಮಾಡುವ ಜವಾಬ್ದಾರಿ ಅವ್ರಿಗೆ ಒಡಲಿ ನಮ್ಗೆ ಒಳ್ಳೇದೆ ನಮ್ಮ ಐದು ಇಲಾಖೆಗಳ ಸದ್ಯಕ್ಕೆ ಆಗ್ತಾವ ಸರ್ ಈಗ ಚಿಕ್ಕೋಡಿ ಅಥವಾ ಬೆಳಗಾವಿಯಿಂದ ಜಾರಕಿಹೊಳಿ ಕುಟುಂಬದಿಂದ ಯಾರಾದ್ರೂ ಒಬ್ಬರು ಅಭ್ಯರ್ಥಿ ಅಂತಿಲ್ಲ ನೋಡೋಣ ಸದ್ಯಕ್ಕಂತಿಲ್ಲ ಮೃಣಾಲ್ ಪಕ್ಷದ ಎಲ್ಲರೂ ಕೂಡ ಬಹಳ ಜನ ಆಕಾಂಕ್ಷಿಗಳಿದ್ದಾರೆ ಅವ್ರೆಲ್ಲರೂ ಬಂದು ಬಹಿರಂಗವಾಗಿ ಹೇಳಬೇಕು ನಾವು ಮುಂದೆ ಚರ್ಚೆ ಸರಿ ಬೆಳಗಾವಿಯಲ್ಲೂ ಕೂಡ ನೈತಿಕ ಪೊಲೀಸ್ಗಿರಿ ನಡೀತಾ ಇರ್ಬೋದು ಯಾರಾದ್ರೂ ಅನ್ಯ ಕೋಮಿನ ಯುವಕ ಯುವತಿಯರು ಅಡ್ಡಾಡಿದ್ರೆ ಅವ್ರನ್ನ ಹೊಡ್ಕೊಂಡು ಕೆಲಸ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡೋಲ್ಲ ಬೆಳಗಾವಿಯಲ್ಲಿ ರಾಜ್ಯದಲ್ಲಿ ಅದು ಮುಗಿದೋದ ಅಧ್ಯಾಯ ನಮ್ ಗಮನಕ್ಕೆ ಬಂದ್ರೆ ಪೊಲೀಸರು ಅದನ್ನ ಸೀರಿಯಸ್ ಆಗಿ ಮೊನ್ನೆ ಕಡೆ ಆಗಿದೆ ಸರ್ ಕಡೆ ಹತ್ತು ಜನರ ಮೇಲೆ ಕಂಪ್ಲೇಂಟ್ ಆಗಿದೆ ಬಟ್ ಅವತ್ತೇ ಅರೆಸ್ಟ್ ಮಾಡಿ ಅವತ್ತೇ ಬಿಟ್ಟು ಬಿಟ್ಟಿದ್ದಾರೆ ಅವರು ಇಲ್ಲ ಸ್ಟೇಷನ್ ಮೇಲೆ ಸರ್ ಏನಾಗಿದೆ ಗ್ರಾಮೀಣ ಪೇಷನ್ ಬಂದಂತವ್ರು ಒಂದೇ ಊರು ಸರ್ ಚಿತ್ರದೊಳಗೆ ಸೇವಿಂಗ್ ಸಿಕ್ಕ ಮಟ್ಟದಲ್ಲಿ ಕರ್ನಾಟಕದ ಹೋದ್ರೆ ಉಂಟಾಯ ಆ ರೀತಿ ವಿಜಯನಲ್ಲೂ ಆ ರೀತಿ ಮಕ್ಕಳು ಅವಕಾಶ ಕೊಡೋಲ್ಲ ನೋಡ್ತೀನಿ ನಾನು ಕೂಡ ಗೃಹಲಕ್ಷ್ಮಿಗಲ್ಲ ಇನ್ನು ಕನಿಷ್ಠ 6 ತಿಂಗಳ ಬೇಕು ಸರ್ಕಾರ ಪರ್ಫಾರ್ಮ್ ಮಾಡ್ಲಿಕ್ಕೆ ಇಂದು ಕೂಡ ಬಿಜೆಪಿ ಸರ್ಕಾರ ಅಂತ ಹೇಳಿದ್ವಿ ನಾವು 6 ಮಂತ್ ಕನಿಷ್ಠ ಬೇಕಂತ ಈಗ 3 ತಿಂಗಳಾಗಿದೆ ಇನ್ನು 3 ತಿಂಗಳು ಬೇಕು ಈ 3 ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ ಸರ್ ರಾಜ್ಯದಲ್ಲಿ ಮತ್ತೆ ಈ ಶೇರಿಂಗ್ 2.5 ವರ್ಷ ಆದ್ಮೇಲೆ ಬದಲಾವಣೆ ಕೇಳಿ ಬರ್ತಾ ಇರೋದು ಕೆಲವೊಂದಿಷ್ಟು ಹೇಳಿದಲ್ಲ ಈಗಲೇ ಹೇಳಿದ್ವಿ ಅದ್ರ ಬಗ್ಗೆ ನಮ್ಗೆ ಐಡಿಯಾ ಎಲ್ಲ ಗೊತ್ತಿಲ್ಲ ಅಂತ ಹೇಳಿದ್ವಿ ಈ ಬಾರ್ ಸರ್ ಹಿಂದಿಲ್ಗ ಜೈಲಲ್ಲಿ ಇನ್ನೂ ಮೊಬೈಲ್ ಬಳಕೆ ಸೇರಿದಂತೆ ಇದು ನಿಲ್ತಾ ಇಲ್ಲ ಎಸ್ಪಿ ಅವ್ರಿದಾರೆ ನೋಡ್ತಾರೆ ಅವ್ರ ಅದರ ಉಸ್ತುವಾರಿ ಮಾಡ್ತಾರೆ ಡಿಸಿ ಅವ್ರಿಗೆ ಈಗಾಗಲೇ ಮೊನ್ನೆ ಹೇಳಿದ್ಮ್ಯಾಗ ರೀಡ್ ಮಾಡಿದಾರಲ್ಲ ನೀವ್ ಹೇಳಿದ್ಮ್ಯಾಗ ಇನ್ನೂ ಮಾಡಿಲ್ಲ ಸರ್
ಆಗಿದೆ. ಕೆಲವು ಮಂದಿ ಸಸ್ಪೆಂಡ್ ಕೂಡ ಮಾಡಿದಾರಲ್ಲ ನೋಡೋಣ. ಫಸ್ಟ್ ಎಸ್ ಪಿ ಅವರು ಸರ್ ಬೆಳಗಾವಿಯಲ್ಲಿ ಕೋಲ್ಡ್ ವಾರ್ ಸಸ್ಪೆನ್ಸ್ ವಾರ್ ಅದಕ್ಕೆ ಕೋಲ್ಡ್ ವಾರ್ ಸಸ್ಪೆನ್ಸ್ ವಾರ್ ಅನ್ನುವಂತಾದ್ರೆ ಚರ್ಚೆ ಆಗ್ತದೆ ಸರ್ ಅದಕ್ಕೆ ಲಕ್ಷ್ಮಿ ನಡೀತಾ ಇದೆ ಅನ್ನೋದ್ ಯಾರು ಕೂಡ ಒಪ್ಪತ್ತಾ ಇಲ್ಲ. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಹೆಚ್ಚು ಮಾತಾಡೋದಿಲ್ಲ, ಅವ್ರು ಏನೋ ಮಾಡಿದ್ರು ಕೃತಿ ಒಳಗೆ ಮಾಡ್ತಾರೆ. ಕೃತಿ ಕಾದಂಬರಿ ಆದ ಬಳಿಕ ಅದನ್ನ ಬರ್ದವ್ರು ಯಾರು ಅನ್ನೋದು ಗೊತ್ತಾಗುದ ಜನ ಒಳ್ಳೆ ಅಡಿಷನ್ ಎರಡನೇ ಅಡಿಷನ್ ಏನಾದ್ರೂ ಆಗ್ತಾ ಇದೆ ಸರ್ ನಮ್ಗೆ ಯಾವುದೂ ಇಲ್ಲ ನಮ್ಮ ಯಾವ್ದು ಎಲ್ಲರೂ ಒಂದೇ ದಿನ.